ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ ಒಂದು ನಿಮಿಷ, ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯದ ಜನ ನೋಡ್ಲಿ. ವಿವೇಕಾನಂದ ಎಲ್ಲಿದೆ? ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಮಾದರಿ ಕೊಡಿ ಅಂಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನ್ ಕೊಟ್ಟದೆ ಐದಲ್ಲಿ ಕೊಡಿ ಅದು. ಹಲೋ ಮಾದರಿ, ಯಾಕೆ ಯಾವ್ದು ಕೊಡ್ತಾ ಇದ್ದೀರಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು ನಾಲ್ಕು ಐದು ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಮಾತಾಡಿದ್ರೆ ದೇವರಾಜರಸ್, ಮಾತಾಡಿದ್ರೆ ದೇವರಾಜರಸ್. ಆ ದೇವರಾಜರಸ್ ಮುಂಬದಲ್ಲಿ ಒಂದು MLC ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ಡ್ ತಗೊಂಡೋಗ್ಬಿಡೋದು. ದೇವರಾಜರಸ್ ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡ್ ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ, ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ ದೇವರಿಗೆ ಬಿಡುವ. ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಸಿದ್ದರಾಮಯ್ಯ. ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನ್ಗೆ ದ್ವೇಷ ಮಾಡ್ತಾರೆ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನ ಹತ್ರ ಬಂದ್ಬಿಡ್ತಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆ ಅಂತ? ಅಸಮಾಧಾನನೇ ಅಸಮಾಧಾನನೇ. ನಮ್ಸಿ ನಮ್ಸಿ ಕತ್ ಕುಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲಸನೂ ಮಾಡಿಸ್ಕೋತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ನಮ್ಸಿ ಕತ್ ಕುಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು, ನನಗೂ ಅವನ ಮೇಲೂ ಅಸಮಾಧಾನನೇ. 3-4 ತಲೆಮಾರುಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ. ನಾವು ಮುಂದಕ್ಕೆ ತಿಂತಕ್ಕಂತ ಅನ್ನದಲ್ಲಿ ಹುಳು ಬೀಳುತ್ತೆ. ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸಾಲಿ ತೀರಿದ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು. ಅಂದಾಗೆ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ಒತ್ತಿಸಿಕೊಳ್ಳ ಅಭ್ಯಾಸ ಆತನಿಗಿದ್ದು. ಆಗ ಕೊತ್ವಾಲನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ, ಇದು ಇವರೇ ಇಂದಿನ ಇಂಧನ ಸಚಿವ ಡಿ ಕೆ ಶಿವಕುಮಾರ್. ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ ಐಟಿ ರೇಡ್ ಕಾರಣ ಆಯಿತು ಅನ್ನುವಂತಹ ವಿಚಾರ ಹೊರಗೆ ಬಾರದೆ, ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಾತ್ರಿ 12 ಆಗಿತ್ತು. ಕರ್ಕೋಗಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು. ಹಿಂಗ್ ಕಟ್ಬಿಟ್ರು ಸರ್, ಕಟ್ಟಿದ್ರು ಕೈನ ಮ್ಯಾಲ ಕೆತ್ತು ಕಟ್ಬಿಟ್ರು. ಇಲ್ಲಿ ಇಬ್ರು ನಿಂತ್ಕೊಂಡ್ರು, ಕಾಲ್ ಹಿಂಗ್ ಎಳ್ದ್ ಬಿಡ್ತಾಳೆ ಅಂತ ಇಲ್ಲಿ ಇಬ್ರು ನಿಂತ್ಕೊಂಡ್ರು. ಇಲ್ಲಿ ಹಿಂಗ್ ಕಟ್ಬಿಟ್ರು, ಮನ್ಗಿಸ್ಬಿಟ್ರು. ಎಷ್ಟು ಒಂದ್ 1/2 ಗಂಟೆ ಟೈಮ್ ಹೊಡೆದವ್ರಿ ಸರ್. ಇವ್ ಹಿಂಗ್ ಊತ್ಕೊಬಿಟ, ಇಲ್ಲಿ ಹಿಂಗ್ ಊತ್ಕೊಬಿಡ್ತು. ತಲೆ ಜುಟ್ಟೆಲೇನೆ ಕೆಳಕ ಬರೋರು. ಹಂಗಾರ ನಿನ್ನಿದ್ರು, ನಿನ್ಗೆ ನಿನ್ ಗಂಡ ಇದ್ರು ಹೊಡಿತೀನಿ, ನಿನ್ ಗಂಡನ್ಗೆ ನಿನ್ನಿದ್ರು ಹೊಡಿತೀನಿ ಅನ್ಬಿಟ್ಟು ನನ್ ಬಟ್ಟೆ ಬರಿ ಎಲ್ಲ ಬಿಚ್ಚಿ ಅವ್ರು ನನ್ಗೆ ಹೊಡೆದ್ರು ಸರ್. ನಮ್ಗೆ 1 ಎಕರೆ 1 ಕಲಕ್ಕೆ ಜಮೀನ್ ಇತ್ತೆ. ಅದ್ದ ಪೊಲೀಸರ ಕೈಲೆ ಒಡಿಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಏಷ್ಯಾದ ನಂಬರ್ 1 ಜೈಲಿನಲ್ಲಿ ಕನಕಪುರ ಕುಬೇರ ಡಿಕೆ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7 ಹೊಂಡೆ. ತಿಹಾರ್ ಜೈಲ್ ಕತ್ತಲ ಕೋಣೆ, ಸಿಲ್ವರ್ ತಟ್ಟೆ ಲೋಟ. ಡಿಕೆ 007 ಕಾಲಾಯ ತಸ್ಮೈ ನಮಃ. ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7 ಬಂಡೆ. ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ವಾಲಿಗೆ. ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು, ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ. ಈ ಗೌರ್ಮೆಂಟಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು, ಏನನ್ನ ಹೇಳಬಾರ್ದು. ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡು ಬ್ಲೂ ಫಿಲಮ್ ನೋಡ್ತಾ ಇದ್ರು. ಘಾಟ್ ವಾಸನೆ ಬರೋದು, ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ. ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಹಿಂಗ ಕಣ್ಣಿಂದ ಹೇಳೋನು,
ಸರ್ ಮಂಜಿತ್ ಕೆಳಗೆ ನೋಡಿ ಸರ್ ಅಂತ ಮಂಜಿತ್ ಕೆಳಗೆ ನೋಡಿದೆ, ಒಂದು ಮೂಟೆ ಅವಳಿಗೆ ಈ ಗಾಂಜಾ ಇರುತ್ತಲ್ಲ ಗಾಂಜದನ್ನ ತಗೊಂಬಂದಿರೋದು. ಇದು ಯಾಕೆ ಹೇಳ್ತೀನಿ ಅಂದರೆ ಅವ್ರ ಮೇಲೆ ನನಗೇನು ಗ್ರಡ್ಜ್ ಇಲ್ಲ, ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು. ಆಮೇಲೆ 1984 ಕರ್ನಾಟಕಕ್ಕೆ ಟಿ ವಿ ಮೊದಲು ಬಂತು ವೈಟ್ ಆ್ಯಂಡ್ ಬ್ಲ್ಯಾಕ್. ಆವಾಗ ಶಿವಕುಮಾರ್ಜಿಯವರು ದೊಡ್ಡಾಲಳ್ಳಿನಲ್ಲೋ ಕನಕಪುರದಲ್ಲೋ ಅಥವಾ 700 ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿ ವಿನ ತಗೊಂಡೋಗಿ ಆವಾಗ VCP ಅಂತ ಬರೋದು, ಅದೊಂದು ದೊಡ್ಡ ಬಾಕ್ಸು, ಅದರೊಳಗೆ ಇನ್ನೊಂದು ಬಾಕ್ಸ್ ಬರೋದು, ಅದು ಒಳಗಡೆ ಹಾಕಿದ್ರೆ ಟಿ ವಿ ಒಳಗೆ ಸಿನಿಮಾ ಬರೋದು. ಸಿನಿಮಾನ ನೋಡೋದಕ್ಕೆ ಬಿಕಾಸ್ ಥಿಯೇಟ್ರ್ ಇತ್ತು ಆವಾಗ, 100 ಮೇಲೆ ಬೆಂಗಳೂರಲ್ಲಿತ್ತು. ಆ ಸಿನಿಮಾ ಅಲ್ಲ, ಯಾರು ನೋಡಕ್ಕೆ ಆಗದೇ ಇರುವಂಥ ಸಿನಿಮಾಗಳು, ಅದೇನು BF GF ಅಂತಾರಲ್ಲ, ಆವಾಗ ತುಂಬ ಅಪರೂಪ ಅದು. ಅದಕ್ಕೆ 100 ಟಿಕೆಟ್ ಮಾಡಿ ಅದನ್ನು ಎಕ್ಸಿಬಿಟ್ ಮಾಡೋರು. ಅದಕ್ಕೆ ಈ ಬೇಕಾದರೆ ಕನಕಪುರದವರು ಯಾರಾದರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ. ಅಂದರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನೂ ಕರಗತ ಆಗಿ ಬಂದಿದೆ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಿದ್ದನ್ನು. ಇದು ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ, ಕಳೆದ ವಿಧಾನಸಭೆ ಚುನಾವಣೆ 2018 ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ. ನಾವು 39 ಸ್ಥಾನ ಗೆದ್ದಿದ್ವು, ಕಾಂಗ್ರೆಸ್ಸು 78-79 ಸ್ಥಾನ ಗೆದ್ದಿದ್ರು. ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ 105 ಸ್ಥಾನಗಳನ್ನು ಗೆದ್ದಿದ್ರು. ಇದು ರೈಟ್ ನ್ಯೂಸ್.